ನನ್ನ ಹೆಸರು ಶ್ರೀಧರ್ ಅಂತೇಳಿ, ನಮ್ಮೂರು ಬಂದು ಬದಾಮಿ. ನಾನು ಮೊದಲು ಇಂಟೀರಿಯರ್ ವರ್ಕ್ಸ್ ಮಾಡ್ತಾ ಇದ್ದೆ. ಮಾಡ್ದಾಗ ಈಗ ಕೊರೋನಾ ಬಂದು ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದ ತಕ್ಷಣ ಏನು ಮಾಡೋದು, ಖಾಲಿ ಕುಂತೆ, ಖಾಲಿ ಕುಂತು ಕುಂತು ಬೇಜಾರಾಯಿತು. ಹಾಗೆ ಯೂಟ್ಯೂಬ್ ನೋಡ್ತಾ ಇದ್ದೆ. ಯೂಟ್ಯೂಬ್ ನೋಡಿದ ತಕ್ಷಣ ಒಂದು ಮಶ್ರೂಮ್, ಮಿಲ್ಕಿ ಮಶ್ರೂಮ್ ಒಂದು ಲಿಂಕ್, ವಿಡಿಯೋ ಲಿಂಕ್ ನೋಡಿದೆ. ವಿಡಿಯೋ ನೋಡಿದ ತಕ್ಷಣ ಅದರಲ್ಲಿ ಭಾರಿ ಚಲೋ ಅನಿಸ್ತು. ಮಶ್ರೂಮ್ದು ಕಲ್ಟಿವೇಷನ್ ನೋಡಿ ಖುಷಿ, ಅವ್ರು ಮಾಡೋದೆಲ್ಲ ನೋಡಿ ಖುಷಿ ಅನಿಸ್ತು. ಹಾಗೆ ನೋಡ್ತಾ ಬೇರೆ ಬೇರೆ ವಿಡಿಯೋ ನೋಡ್ತಾ ನಮ್ಮ ಪ್ರಜ್ವಲ್ ಸರ್ದೊಂದು ವಿಡಿಯೋ ಲಿಂಕ್ ಸಿಕ್ತು. ಅವರು ನೋಡಿ, ಅವರು ಎಕ್ಸ್ಪ್ಲನೇಷನ್ನು, ಅವರು ಕೊಡೋ ಮಾತು, ಹೇಳೋ ಮಾತು, ಅವ್ರ ಟ್ರೈನಿಂಗ್ ನೋಡಿ ಭಾಳ ಖುಷಿ ಅನಿಸ್ತು. ಹೀಗಾಗಿ ನಾನು ಮತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ್ರು ಹೇಳಿದರು, ಈಗ ಲಾಕ್ಡೌನ್ ಇದೆ, ಲಾಕ್ಡೌನ್ ಇಲ್ಲದ ಕಾರಣ ನಾನು ಪ್ರಾಕ್ಟಿಕಲ್ಲಾಗಿ ಟ್ರೈನಿಂಗ್ ಕೊಡೋಕ್ಕಾಗಲ್ಲ, ಈಗ ಆನ್ಲೈನ್ ಟ್ರೈನಿಂಗ್ ಎರಡರಿಂದ ಮೂರು ದಿನ ಆನ್ಲೈನ್ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ, ಓಕೆ ಆನ್ಲೈನ್ ಟ್ರೈನಿಂಗ್ ತೊಗೊಂಡೆ. ತೊಗೊಂಡ ತಕ್ಷಣ ಮತ್ತೊಂದು ಒಂದು ತಿಂಗಳು ಬಿಟ್ಟು ಬೆಂಗಳೂರಿಗೆ ಬರೋಕ್ಕೆ ಹೇಳಿದರು ಅವರು. ಬೆಂಗಳೂರಿಗೆ ಹೋಗಿ ಅಲ್ಲಿ ಎರಡು ದಿವಸ ಟ್ರೈನಿಂಗ್ ಕೊಟ್ಟರು, ಚೆನ್ನಾಗಿ ಕೊಟ್ಟರು ಪ್ರಾಕ್ಟಿಕಲ್ ಟ್ರೈನಿಂಗು. ಮತ್ತು ಒಳ್ಳೆ ಥೆರಟಿಕಲ್ ಇದೇ ಹೇಳಿದರು, ಏನು ಮಶ್ರೂಮ್, ಮಿಲ್ಕಿ ಮಶ್ರೂಮ್ ಬೆಳೆಯೋದ್ರಿಂದ ಏನು ಯೂಸ್ ಇದೆ, ಹೆಂಗೆ ಅದನ್ನು ಮಾಡೋದು, ಅದ್ರ ಬಗ್ಗೆ ಭಾಳ ಹೇಳಿದರು. ಏನು ಮಿಲ್ಕಿ ಮಶ್ರೂಮ್ ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜು ಎಲ್ಲ ಹೇಳಿದರು. ಮೇನ್ ಅಂದರೆ ಡಿಸ್ಅಡ್ವಾಂಟೇಜ್ ಅಂದರೆ ಮಾರ್ಕೆಟಿಂಗ್ ಮಾಡೋದು, ಮಾರ್ಕೆಟಿಂಗ್ ಮಾಡೋಕ್ಕಾಗಲಾರ್ದು ಎಷ್ಟೋ ಜನ ಫೇಲ್ ಆಗಿರ್ತಾರೆ. ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ್ದು ಮಾರ್ಕೆಟಿಂಗ್ ಬಗ್ಗೆ ಹೇಳಿದ್ರು ನಮಗೆ. ಫಸ್ಟ್ ಆಫ್ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕಂತ ಹೇಳಿದರು. ಈ ಫುಲ್ ಎರಡು ದಿವಸ ಫುಲ್ ಟ್ರೈನಿಂಗ್ ಕೊಟ್ಟರು. ಕೊಟ್ಟಾದ ತಕ್ಷಣ ನಾನು ನಮಗೆ ಪ್ಲ್ಯಾಂಟ್ ಅಪ್ ಟು ಎಲ್ಲಿವರೆಗೂ ಅಂದರೆ ನಮ್ಮ ಪ್ಲ್ಯಾಂಟ್ ಎಲ್ಲ ರೆಡಿ ಮಾಡಿ ಪ್ರೊಡಕ್ಷನ್ ಆಗುವವರೆಗೂ ನಮ್ಮ ಜೊತೆಗೆ ಇದ್ದು ನಮಗೆಲ್ಲ ಸಜೆಷನ್ ಕೊಟ್ಟು ಅಲ್ಲಿವರೆಗೂ ನಮ್ಮ ಜೊತೆ ಇದ್ದರು. ಈಗೂ ಅದು ನಮ್ಮ ಜೊತೆಗೆ ಇದ್ದಾರೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಮಿಲ್ಕಿ ಮಶ್ರೂಮ್ ಚೆನ್ನಾಗಿದೆ. ಈಗ ನಾನು ಕಡಿಮೆ ಅಂದರೂ ಡೈಲಿ 8-10 kg ಅವ್ರಿಗೂ ಬೆಳಿತೀನಿ. ಮತ್ತೆ ಏನು ಮಾಡಿದ್ರೆ ಪ್ಲ್ಯಾಂಟ್ನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೋದು ಅಂತ ಇದ್ದೀನಿ. ಅಟ್ಲೀಸ್ಟ್ ಒಂದು ಡೈಲಿ ಒಂದು 30 kg ಆದರೂ ಮಾಡಬೇಕಂತ ಪ್ಲ್ಯಾನಲ್ಲಿದೆ. ಅದಕ್ಕೆ ಪ್ರಜ್ವಲ್ ಸರ್ ನನಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಏನು ನಾವೇನು ಕೇಳ್ತೀವಿ ಅವರೆಲ್ಲ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ನಿಜವಾಗ್ಲೂ ಭಾಳ ಖುಷಿ ಅನಿಸುತ್ತೆ ಅವ್ರ ಬಗ್ಗೆ ನನಗೆ ಹೇಳೋಕ್ಕೆ.